ಕೆ ಆರ್ಪುರಂನ ಕಿತಗನೂರು ಮತ್ತು ಬಿದಿರಳ್ಳಿ ರಸ್ತೆಗೆ ಜಲ ದಿಗ್ಬಂಧನ ಇಲ್ಲಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರೋ ಎಫೆಕ್ಟ್ ಇದೆ ಹಾಗಾಗಿ ಜಮೀನುಗಳಲ್ಲೇ ನಿಂತಿದೆ ಮಳೆ ನೀರು ಅದೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಸವಾ ವಾಹನ ಸವಾರರ ಪಾಡಂತೂ ಕೇಳದೆ ಬೇಡ ಮೊಣಕಾಲುದ್ದದ ನೀರಲ್ಲಿ ಗಾಡಿ ತಲ್ಕೊಂಡು ಪಾಪ ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಪಬ್ಲಿಕ್ ಟಿವಿಯಲ್ಲಿ ನೈಜ ಚಿತ್ರಣದ ಆವರಣ ಅನಾವರಣವನ್ನು ಮಾಡ್ತಾ ಇದ್ದೀವಿ ಜನ ಎಷ್ಟೋ ಜನ ಬಿದ್ದಿದ್ದಾರೆ ನೋಡಿ ಇಷ್ಟು ದಿನ ಆದರೂ ಮಳೆ ನೀರು ತಗ್ಗಿಲ್ಲ ಅಂತಂದರೆ ಅರ್ಥ ಏನು ನೀರು ಹರಿದು ಹೋಗೋಕ್ಕೆ ಆಗಿಲ್ಲ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ರಾಜಕಾಲುವೆ ಕೂಡ ಬ್ಲಾಕ್ ಆಗಿದೆ ಹಾಗಾಗಿ ಇಲ್ಲಿ ನೀರು ನಿಂತಲ್ಲೇ ನಿಂತಿದೆ ಇದು ಕೆ ಆರ್ ಪುರಂನ ಕಿತಗನೂರು ಮತ್ತು ಬಿದಿರಳ್ಳಿ ರಸ್ತೆ ಅಲ್ಲಾಗಿರ್ತಕ್ಕಂಥ ಜಲಾವೃತದ ದೃಶ್ಯ ನೀವೀಗ ಗಮನಿಸ್ತಾ ಇದ್ದೀರಾ ಮಳೆ ನಿಂತರೂ ಮಳೆ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ ಜೋರು ಮಳೆಯಿಂದಾಗಿ ಕೆಆರ್ ಆರ್ ನ ಕಿತ್ತಗ್ನೂರು ಮತ್ತೆ ಬಿದ್ರಳ್ಳಿ ಕಡೆಗೆ ಹೋಗುವಂತ ಮಾರ್ಗ ಜಲಾವೃತ ಆಗಿದೆ ಜಲಾವೃತ ಆಗಿ ಮೂರು ದಿನಗಳಾದರೂ ಕೂಡ ಇನ್ನೂ ನೀರು ಕಡಿಮೆ ಆಗ್ತಿಲ್ಲ ಅದರ ಮಧ್ಯೆನೇ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಗಮನಿಸ್ತಾ ಹೋಗ್ತಾ ಇದ್ರ ಬೈಕ್ ಸವಾರರು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲೊಂದು ಬೈಕು ಸಿಕ್ಕಾಕೊಂಡಿದೆ ವಾಹನ ಸವಾರ ಅದನ್ನ ತಳ್ಳಿ ಹೋಗುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಸಂಪೂರ್ಣವಾಗಿ ಕಿತ್ತಗ್ನೂರಿಂದ ಬಿದರಳಿ ಬಿದಿರಳಿ ಕಡೆಗೆ ಹೋಗ್ತಕ್ಕಂಥ ಮಾರ್ಗ ಜಲಾವೃತ ಆಗಿದೆ ಈ ರೀತಿ ಜಲಾವೃತ ಆಗಲಿಕ್ಕೆ ಕಾರಣ ರಾಜಕಾಲುವೆಯ ನೀರು ಆ ರಾಜಕಾಲುವೆಯ ನೀರು ಸಮರ್ಪಕವಾಗಿ ಹೋಗ್ಲಿಕ್ಕೆ ಸಾಧ್ಯ ಇರೋ ಕಾರಣಕ್ಕೋಸ್ಕರ ಈಗ ಈ ರೀತಿ ಆಗ್ತಾ ಇದೆ ಗಮನಿಸಬಹುದಾಗಿದೆ ಬೈಕ್ ಸವಾರರಂತೂ ಅರಸಾಹಸವನ್ನು ಪಡ್ತಾ ಇದ್ದಾರೆ ಅಲ್ಲೊಬ್ರು ಬೈಕು ಕೆಟ್ಟೇ ಹೋಗ್ಬಿಟ್ಟಿದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏಳು ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿಯಾಗಿ ನೀರು ಜಲಾವೃತ ಆಗಿರುವಂಥದ್ದು ನೀರು ನಿಂತಿರುವಂಥದ್ದು ಜನ ಓಡಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಬೈಕ್ ಸವಾರರಂತೂ ಆ ನೀರಿನಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಪುರಂ ಕಡೆಗೆ ಮಹಾದೇವಪುರ ಕಡೆಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಗಳು ಸಂಪೂರ್ಣವಾಗಿ ಮಳೆಯಿಂದಾಗಿ ಜಲಾವೃತ ಆಗಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ನೀರು ಮಾತ್ರ ಖಾಲಿ ಆಗ್ತಿಲ್ಲ ಇಲ್ಲಿ ನೀರು ಖಾಲಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ ರಾಜಕಾಲುವೆ ಒತ್ತು ಒತ್ತುವರಿ ಮತ್ತೆ ರಾಜಕಾಲುವೆ ಕಿರಿದಾಗಿರೋದ್ರಿಂದಾಗಿ ಅಲ್ಲಿ ನೀರು ನಿಂತಿರುವಂಥದ್ದು ನೀರು ಹೊರ ಹೋಗ್ಲಿಕ್ಕೆ ಸಾಧ್ಯ ಆಗದ ಪರಿಣಾಮಕ್ಕೋಸ್ಕರ ನೋಡ್ಬೋದಾಗಿದೆ ನೀರಿನ ಮಧ್ಯೆ ಹೋಗ್ಬೋದು ಹೋಗ್ಬೋದು ಅಂತ ಬಂದಂತ ಬೈಕ್ ಸವಾರ ಅಲ್ಲಿಯೇ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಮೂರ್ನಾಲ್ಕು ಬೈಕ್ಗಳು ಅಲ್ಲಿಯೇ ನೀರಿನಲ್ಲೇ ನೀರಿನಲ್ಲೇನೆ ಸಿಕ್ಕಾಕೊಂಡು ಹೋಗದೇ ಇರುವಂಥ ಪರಿಸ್ಥಿತಿ ಆ ಮಟ್ಟಕ್ಕೆ ಇಲ್ಲಿ ನೀರು ನಿಂತು ಅವಂತರ ಆಗಿದೆ ಈಗಾಗಲೇ ಮಳೆ ನಿಂತು ಮೂರು ದಿನ ಆಗಿದೆ ಮಳೆ ನಿಂತು ಮೂರು ದಿನ ಆದ್ರೂ ಕೂಡ ಇನ್ನು ಇಲ್ಲಿ ಮಳೆಯ ಹವಾಂತರಗಳು ಕಡಿಮೆ ಆಗಿಲ್ಲ ನೀರು ಕೂಡ ಕಡಿಮೆ ಆಗಿಲ್ಲ ಆ ಪ್ರಮಾಣದಲ್ಲಿ ಕಿತ್ತಗ್ನೂರು ಟು ಬಿದನೂರು ಕಡೆಗೆ ಹೋಗ್ತಕ್ಕಂಥ ರಸ್ತೆ ಜಲಾವೃತ ಆಗಿರುವಂಥದ್ದು ಇಲ್ಲಿ ರಾಜಕಾಲುವೆಯನ್ನು ಕಿರಿದಾಗಿ ಮಾಡಿ ರಾಜಕಾಲುವೆ ನೀರು ಈ ಭಾಗಗಳಲ್ಲಿ ಸೇರಿಕೊಂಡಿರೋದ್ರಿಂದಾಗಿ ಈ ಭಾಗ ಸಂಪೂರ್ಣ ಜಲಾವೃತ ಆಗಿದೆ ಅಧಿಕಾರಿಗಳು ಬಂದು ನೀರು ಖಾಲಿ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ ಈ ನೀರಿನ ಮಧ್ಯೆ ವಾಹನ ಸವಾರರು ಓಡಾಡಲಿಕ್ಕೆ ಪರದಾಟವನ್ನು ಪಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಲೋಕೇಶ್ ಕೊಡಗಾದ ಪಬ್ಲಿಕ್ ಟಿವಿ ಬೆಂಗಳೂರು